ಯುಗ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ ಎಂಬಂತೆ ವರ್ಷ ವರ್ಷ ಕಳೆದರೂ ದಸರಾ ಮರಳಿ ಮರಳಿ ಬರುತ್ತಿದೆ. ಬೇರೆಯವರ ಪಾಲಿಗೆ ದಸರಾ ಮುಖ್ಯವಾದ ಹಬ್ಬ ಆಗದಿದ್ದರೂ ಮೈಸೂರಿನ ಜನತೆಗೆ ದಸರಾ ಬಹಳ ಪ್ರಿಯವಾದ ಹಬ್ಬ. ಬೇರೆಲ್ಲ ಹಬ್ಬಗಳು ಒಂದೆರಡು ದಿನದ ಆಚರಣೆಯಾದರೆ ದಸರಾ 10 ದಿನಗಳ ಆಚರಣೆ. ಇದು 10 ದಿನದಲ್ಲಿ ಮೊದಲನೇ ದಿನದಿಂದಲೇ ಅಲಂಕಾರಿಕ ಮತ್ತು ಸಾಂಪ್ರದಾಯಿಕ ಗೊಂಬೆಗಳನ್ನು ಕೂರಿಸಿ ದಸರಾ ಹಬ್ಬವು ನಡೆಯುತ್ತಿದೆ. ಈಗೀಗ ಮೈಸೂರಿನಲ್ಲಿಯೇ ಅಲ್ಲದೆ ಬೇರೆ ಊರುಗಳಲ್ಲಿಯೂ ದಸರಾ ಗೊಂಬೆಗಳನ್ನು ಕೂರಿಸುತ್ತಾರೆ. ಇದು ಇಂದು ನಿನ್ನೆ ಆರಂಭವಾಗಿದ್ದಲ್ಲ. ಇದಕ್ಕೆ ಬಹಳ ದೊಡ್ಡ ಇತಿಹಾಸವಿದೆ. ಮೈಸೂರಿನ ಅರಸರು ಮೊದಲಿನಿಂದಲೂ ವಿಜಯನಗರ ಸಾಮ್ರಾಜ್ಯದ ಸಾಮಂತರು ಆಗಿದ್ದರು. ವಿಜಯನಗರ ಸಂಸ್ಥಾನದಲ್ಲಿ 200ಕ್ಕೂ ಮೀರಿದ ಸಾಮಂತರು ಆಡಳಿತಗಾರರು ಪಾಳೆಯಗಾರರು ಇದ್ದರು. ವಿಜಯನಗರದ ರಾಜರು ಪ್ರತಿ ವರ್ಷ ನಡೆಸುತ್ತಿದ್ದ ದಸರಾ ಉತ್ಸವಕ್ಕೆ ಎಲ್ಲ ಸಾಮಂತರಿಗೂ ಭಾಗವಹಿಸಲು ಆಮಂತ್ರಣ ಕಳುಹಿಸುತ್ತಿದ್ದರು. ಅದರಂತೆ ತಿಂಗಳುಗಳ ಮುಂಚೆಯೇ ಸಾಮಂತರು ತಮ್ಮ ಆನೆ ಕುದುರೆ ವಾಹನಗಳ ಮೂಲಕ ಸೈನಿಕರೊಡಗೂಡಿ ವಿಜಯನಗರ ತಲುಪುತ್ತಿದ್ದರು. ಅಲ್ಲಿ